ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ವಿನುತಾ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ವಿನಾಯಕ ತನ್ನ ತಾಯಿ ತಂದೆಯರ ದರ್ಶನದ ತೀವ್ರ ಲಾಲಾಸೆಯಿಂದ ಆತುರನಾಗಿದ್ದ ರಥ ವಾಯುವೇಗದಿಂದ ಚಲಿಸುತ್ತಿತ್ತು ಈ ಪ್ರಕಾರ ಆತನು ಕಾಶಿ ರಾಜನೊಡನೆ ಶೀಘ್ರವಾಗಿ ತನ್ನ ಆಶ್ರಮವನ್ನು ತಲುಪಿದ ಆತನು ತನ್ನ ಮಾತೆಯ ಅದಿತಿಯ ಚರಣಗಳಿಗೆ ನಮಸ್ಕರಿಸಿದ ಆಕೆಯ ನೇತ್ರಗಳಿಂದ ನಿರಂತರವಾಗಿ ಆಶ್ರು ಸುರಿಯಿತು ಆಕೆಯು ಬಿಕ್ಕುತ್ತಾ ತನ್ನ ಅಗಲಿದ್ದ ಬಾಲಕನನ್ನು ತಬ್ಬಿಕೊಂಡಳು ನಂತರ ವಿನಾಯಕನು ಓಡುತ್ತಾ ಹೋಗಿ ತನ್ನ ತಂದೆ ಕಶ್ಯಪ್ಪರ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಅವರು ತಂದೆಯು ಸ್ನೇಹ ಗದ್ಗದ ಕಂಠದಿಂದ ತಮ್ಮ ಪುತ್ರನಿಗೆ ಶುಭಶೀರ್ವಾದ ಪದಾನಿಸಿದರು ನಂತರ ವಿನಾಯಕನು ಸಮಸ್ತ ಆಶ್ರಮವಾಸಿಗಳ ಬಳಿಗೆ ಬಂದ ಕಶ್ಯಪ್ ಆಶ್ರಮದಲ್ಲಿ ಎಲ್ಲೆಡೆಯೂ ಆನಂದದ ವಾತಾವರಣ ವ್ಯಾಪಿಸಿತು ರಾಜನು ಅತ್ಯಂತ ಶ್ರದ್ಧೆಯಿಂದ ಭಗವತಿ ಅದಿತಿ ಮತ್ತು ಮಹಾಮುನಿ ಕಶ್ಯಪರ ಚರಣಗಳಿಗೆ ನಮಸ್ಕರಿಸಿದಾಗ ಅವರು ಆಶೀರ್ವಾದ ಮಾಡುತ್ತಾ ಹೇಳಿದರು ರಾಜ ನೀವು ಕೆಲವೇ ದಿನಗಳೆಂದು ವಿನಾಯಕನನ್ನು ಕರೆದೊಯ್ದಿರಿ ಆದರೆ ಆತನನ್ನು ನೀವು ತುಂಬ ದಿನಗಳವರೆಗೆ ಇರಿಸಿಕೊಂಡು ನೀವು ನನಗೆ ಮಗುವಿನ ಅಗಲಿಕೆಯ ಅಧಿಕ ಕಷ್ಟವನ್ನುಂಟು ಮಾಡಿರುವಿರಿ ರಾಜನು ಅತ್ಯಂತ ವಿನಯದಿಂದ ಹೇಳಿದ ಪೂಜ್ಯರೇ ವಿನಾಯಕನಿಗೆ ನನ್ನಲ್ಲಿ ಅವಶ್ಯ ತಡವಾಯಿತು ಆದರೆ ನನ್ನ ವಿವಶತೆಗಾಗಿ ನೀವೆಲ್ಲರೂ ಕೃಪೆ ಮಾಡಿ ನನಗೆ ಕ್ಷಮೆ ಪ್ರದಾನಿಸಿ ನಾನು ವಿನಾಯಕನನ್ನು ಯುವ ರಾಜನ ವಿವಾಹದ ಉದ್ದೇಶದಿಂದಲೇ ಕರೆದೊಯ್ದಿದ್ದೆ ಆದರೆ ಈತನ ಸಂಪೂರ್ಣ ನಗರವಾಸಿಗಳಿಗೆ ಉತ್ತರೋತ್ತರ ಪ್ರೇಮ ಮೃತವನ್ನು ಪ್ರದಾನಿಸುತ್ತಿದ್ದ ಮತ್ತು ಪ್ರಬಲ ಅಸುರರು ಪ್ರತಿನಿತ್ಯ ಉಪದ್ರವ ಉಂಟುಮಾಡುತ್ತಿದ್ದರು ಈತನು ಅಸಂಖ್ಯ ಅಜೇಯ ಅಸುರ ಸೈನಿಕರನ್ನು ಸರ್ವನಾಶ ಮಾಡಿ ಎಲ್ಲೆಡೆಯೂ ಸುಖಶಾಂತಿ ಮತ್ತು ಸುಧರ್ಮದ ಸ್ಥಾಪನೆ ಮಾಡಿದ ದೇವಗಣ ಹರ್ಷಿತವಾಯಿತು ಮತ್ತು ಈತನ ಕೀರ್ತಿ ಎಲ್ಲೆಡೆಯೂ ಸ್ಥಾಪಿತವಾಯಿತು ನಂತರ ಮಹಾಪ್ರಭು ವಿನಾಯಕನು ಶೀಘ್ರವಾಗಿ ಯುವ ರಾಜನ ವಿವಾಹವನ್ನು ಮಾಡಿಸಿ ಇಲ್ಲಿ ಉಪಸ್ಥಿತನಿರುವನು ತಮ್ಮ ಪುತ್ರಮ್ಮ ಪರಾಕ್ರಮ ಮತ್ತು ಆತನ ಸದ್ಗುಣಗಳ ಪ್ರಶಂಸನೆಯನ್ನು ಕೇಳಿ ಕಶ್ಯಪ್ಪ ಮತ್ತು ಅದಿತಿ ಅತ್ಯಂತ ಪ್ರಸನ್ನನಾದರು ಅವರು ಕಾಶಿ ರಾಜನನ್ನು ವಿವಿಧ ಪ್ರಕಾರದ ಭೋಜನ ಸಂತೋಷಗೊಳಿಸಿ ವಿಶ್ರಾಂತಿ ಪಡೆಯಲು ಆದೇಶ ಮಾಡಿದರು ಕಾಲದಲ್ಲಿ ರಾಜನು ಕಶ್ಯಪರ ಮತ್ತು ಅದಿತಿಯ ಚರಣಗಳಿಗೆ ನಮಸ್ಕರಿಸಿ ಕಾಶಿಗೆ ತೆರಳುವುದಕ್ಕಾಗಿ ಆಜ್ಞೆ ಬೇಡಿದ ಮುನಿ ದಂಪತಿಗೆ ಆತನಿಗೆ ಆಶೀರ್ವಾದ ಮಾಡಿದರು ರಾಜನು ಪುನಃ ಪುನಃ ವಿನಾಯಕ ಸಹಿತ ಕಶ್ಯಪ ಮತ್ತು ಅದಿತಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದ ಮತ್ತು ವಿನಾಯಕನ ಗುಣಗಳ ಹಾಗೂ ಪ್ರೀತಿಯನ್ನು ಸ್ಮರಿಸುತ್ತಾ ಆನಂದಾಶುಗಳನ್ನು ಹೊರೆಸಿಕೊಳ್ಳುತ್ತಾ ಆತನು ರಾಜಧಾನಿಗೆ ಹಿಂತಿರುಗಿದ ಕಾಶಿರಾಜನ ಆಗಮನದ ಸ್ವಾಗತ ವಾದ್ಯದ ಧ್ವನಿ ಕೇಳಿ ನಗರವಾಸಿಗಳು ಧಾವಿಸಿ ಬಂದರು ಆಗ ಅವರು ರಥದಲ್ಲಿ ಕುಳಿತಿದ್ದ ಏಕಾಂಗಿ ರಾಜನನ್ನು ಕಂಡು ವಿನಾಯಕನ ನೆನಪಿನಿಂದ ರೋಧಿಸಲು ಪ್ರಾರಂಭಿಸಿದರು ಅವರೆಲ್ಲ ಕಾಶಿರಾಜನಿಗೆ ನಿವೇದನೆ ಮಾಡಿದರು ರಾಜ ನೀವು ನಮ್ಮೊಡನೆ ಪ್ರಾಣಪ್ರಿಯ ವಿನಾಯಕನನ್ನು ಏಕೆ ಕರೆತರಲಿಲ್ಲ ನೀವು ಆತನನ್ನು ಬಿಟ್ಟು ಅತ್ಯಂತ ನಿಷ್ಠುರತೆಯಿಂದ ಇಲ್ಲಿಗೆ ಏಕೆ ಹಿಂತಿರುಗಿ ಬಂದಿರಿ ಉತ್ತರ ನೀಡುವ ಸಮಯ ಕಾಶಿರಾಜನ ಕಂಠ ತುಂಬಿ ಬಂತು ಕಣ್ಣೀರು ಹೊರೆಸಿಕೊಳ್ಳುತ್ತಾ ಆತನು ಪ್ರಜೆಗಳಿಗೆ ಹೇಳಿದ ನಾನು ಇಲ್ಲಿಗೆ ಬರುವ ಮುನ್ನ ಆತನಲ್ಲಿ ಬಗೆ ಬಗೆಯಾಗಿ ಪ್ರಾರ್ಥನೆ ಸಲ್ಲಿಸಿದೆ ಆದರೆ ಆ ಮುನಿಪುತ್ರ ಹೀಗೆ ಹೇಳಿದ ನೀವೆಲ್ಲರೂ ನನ್ನ ಪ್ರತಿಮೆಯನ್ನು ಸ್ಥಾಪಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ನನ್ನಂಥ ಸರ್ವಾರ್ಥಯಾಮಿಯಿಂದ ನೀವೆಂದಿಗೂ ವಿಯೋಗ ಹೊಂದುವುದಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ವಿನಾಯಕನು ಜನಗಳಿಗೆ ಸಮಾಧಾನ ಮಾಡಿ ಅವರಿಗೆ ವಿನಾಯಕನ ಪೂಜೆ ಸಲ್ಲಿಸಲು ಹೇಳುತ್ತಾರೆ ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ನಯಾ ಟಿ ವಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು